ನಮಸ್ಕಾರ ಎಲ್ಲರಿಗೂ. ಶರಣ್ ರೀ, ಇವ್ರೇನ್ಪ ಇವತ್ತು ನತ್ ಹಾಕೊಂಡು ಇಳಕಲ್ ಸೀರೆ ಉಟ್ಕೊಂಡು ಈ ತರ ಹಸಿರು ಬಳಿ ಅವಲಕ್ಕಿ ಸರ ಎಲ್ಲ ಹಾಕೊಂಡು ಬಂದ್ಬಿಟ್ಟಾರು, ಏನ್ ವಿಶೇಷ ಐತೆ ಅಂತ ಹೇಳಿ ನೀವು ತಿಳ್ಕೊಳತಿರ್ಬೋದು. ಇವತ್ತು ಏನಿಲ್ಲ ವಿಶೇಷ, ನಮ್ಮ ಉತ್ತರ ಕರ್ನಾಟಕದ ಒಡಪನ್ನು ಹೇಳಾಕತ್ತೇನೆ ನಾನು. ಅದ ಒಂದು ದೊಡ್ಡ ವಿಶೇಷ ನೋಡ್ರಿ. ಉತ್ತರ ಕರ್ನಾಟಕದ ಒಡಪ್ ಹೇಳತ್ತೇನೆ ಅಂದಮೇಲೆ ಉತ್ತರ ಕರ್ನಾಟಕದ ಸೀರೆನ ಚಂದ, ಹಂಗಾಗಿ ಉತ್ತರ ಕರ್ನಾಟಕದ ಇಳಕಲ್ ಸೀರೆ ಉಟ್ಕೊಂಡು ಬಂದೇನಿ. ಅದ್ರ ಜೋಡಿ ನತ್ ನೋಡ್ರಿ, ನತ್ತಿದ್ರೇನ ಆ ಸೀರೆಗೆ ಒಂದು ಕಳೆ. ಹಂಗ ಕೆಲವೊಬ್ರಿಗೆ ಡೌಟ್ ಆಗತ್ತಿರ್ಬೋದು ಅಂದ್ರೆ ಉತ್ತರ ಕರ್ನಾಟಕದವ್ರಿಗೆ ಒಡಪ್ ಅಂದ್ರೆ ಗೊತ್ತು, ಬಟ್ ಈ ಕಡೆ ಮೈಸೂರು ಬೆಂಗಳೂರು ಸೈಡ್ ಎಲ್ಲ ನೋಡ್ತಿರ್ತಾರಲ್ಲ, ಅವ್ರಿಗೆ ಒಡಪ್ ಅಂದ್ರೆ ಏನು, ಇವ್ರು ಏನು ಒಡಪ್ ಅನ್ನತ್ತಾರೋ ಅಂತ ಕೆಲವೊಬ್ರಿಗೆ ಡೌಟ್ ಆಗತ್ತಿರ್ಬೋದು. ಒಡಪ್ ಅಂದ್ರೆ ಏನಂದ್ರೆ ಈಗ ಮದುವೆ ಯಾವುದೇ ಒಂದು ಫಂಕ್ಷನ್ ಒಳಗ ಆರತಿ ಮಾಡುವಾಗ ಹೆಣ್ಮಕ್ಳು ಗಂಡ್ಮಕ್ಳು ಅವ್ರ ಹೆಂಡತಿ ಅವ್ರ ಗಂಡನ ಹೆಸರು ಹೇಳುವಾಗ ಒಂದು ನಾಲ್ಕು ಸಾಲು ಅವ್ರ ಬಗ್ಗೆ ವರ್ಣಿಸಿ ಅವ್ರ ಹೆಸರು ಹೇಳೋದು, ಡೈರೆಕ್ಟ್ ಆಗಿ ಹೆಸರು ಹೇಳೋದಕ್ಕಿಂತ ಅವ್ರ ಬಗ್ಗೆ ನಾಲ್ಕು ಲೈನ್ ವರ್ಣಿಸಿ ಅವ್ರ ಗುಣಗಾನ ಮಾಡಿ ಅವ್ರ ಹೆಸರು ಹೇಳೋದಕ್ಕೆ ಒಡಪ್ ಅಂತ ಕರೀತಾರು. ನಂಗಿನ್ನೂ ನೆನಪೈತಿ, ನಾ ಸಣ್ಣಾಕಿದ್ದಾಗ ಯಾವ್ದಾರ ಫಂಕ್ಷನ್ ಒಳಗೆ ಹೋದ್ನಿ ಅಂದ್ರೆ ಅವ್ರ ಗಂಡನ ಹೆಸರು ಹೇಳೋದನ್ನ ಆರತಿ ಕೆಳಗಿಡಕ್ಕೆ ಬಿಡ್ತಿರ್ಲಿಲ್ಲ. ಆರತಿ ಮಾಡಿಂದ ನಾಚ್ ನಾಚ್ ಹೇಳೋರು, ಒಂದು 5 ನಿಮಿಷ 10 ನಿಮಿಷ ಆದರೂ ಅವ್ರಿಗೆ ಬೇಕಾಗ್ತಿತ್ತು ಅವ್ರವ್ರ ಗಂಡನ ಹೆಸರು ಹೇಳಬೇಕಂದ್ರೆ. ಈಗೇನು ನಾನು ನೋಡಿಲ್ಲ ಸದ್ಯದಾಗ ಆ ಥರ ಇಲ್ಲ, ಅಷ್ಟೊಂದು ಈಗಿನ ಜನ್ರೇಷನ್ ನಾಚ್ಕೊಳ್ಳೋ ಥರ ಏನಿಲ್ಲ, ಡೈರೆಕ್ಟಾಗಿ ಹೇಳ್ಬಿಡ್ತಾರೆ. ಈಗ ಮೊದಲೆಲ್ಲ ಒಂದು 5 ನಿಮಿಷ 10 ನಿಮಿಷ ಅಂತ ತೊಗೋತಿದ್ರು, ಹೇಳು ಹೇಳು ಅಂತ ಒಂದು 10 ಮಂದಿ ಅವ್ರು ಬೆನ್ನು ಹತ್ತಿದಾಗ ಒಂದು 10 ನಿಮಿಷ ಟೈಮ್ ತೊಗೊಂಡು ನಾಚ್ಕೊಂಡು ನಾಚ್ಕೊಂಡು ಹೇಳೋರು ಒಡಪ. ಸೊ ಈಗ ಒಡಪ ಅಂದ್ರೆ ಏನಂತ ಹೇಳಿ ಎಲ್ಲರಿಗೂ ಗೊತ್ತಾಗಿರ್ತತಿ. ಬರ್ರಿ ಈಗ ಒಡಪ, ನಾ ನಿಮ್ಗೆ ನಿಮ್ಮ ಜೊತೆ ಒಂದು 10 ಒಡಪ ಇವತ್ತು ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡೇನಿ. ಈ ಒಡಪನೂ ನಾನು ಏನು ನನ್ನ ಸ್ವಂತದ್ದು ಏನಲ್ಲ, ನಮ್ಮ ಅತ್ತಿಗೆ ಇವತ್ತು ಫೋನ್ ಹಚ್ಚಿ ಕೇಳ್ಕೊಂಡು ನಿಮಗೋಸ್ಕರ ಎಲ್ಲ ಬರೆದಿಟ್ಕೊಂಡು ತಲೆ ಹಾಕ್ಕೊಂಡು ನಿಮ್ಮ ಜೋಡಿ ಶೇರ್ ಮಾಡ್ಕೊಳತ್ತೆ ನಾನು. ಯಾಕಂದ್ರೆ ಗೊತ್ತು ನಿಮ್ಗೆ ಈಗಿನ ಜನ್ರೇಷನ್ದವ್ರಿಗೆ ಯಾರಿಗೂ ಅಷ್ಟು ಒಡಪ್ ಬರೋಂಗಿಲ್ಲ, ನನಗೂ ಅಷ್ಟೊಂದೇನು ಒಡಪ್ ಬರೋಂಗಿಲ್ಲ. ಸೊ ನಮ್ಮ ಅತ್ತಿ ಚಂದ ಹೇಳ್ತಾರೆ ಒಡಪ, ಹಂಗಾಗಿ ಒಂದು 10 ಒಡಪ ಅವ್ರ ಹತ್ರ ಕೇಳ್ಕೊಂಡು ನಿಮ್ಮ ಜೋಡಿ ಶೇರ್ ಮಾಡ್ಕೊಳತ್ತೇನೆ. ಜೊತೆಗೆ ಏನಂದ್ರೆ ಈಗ ಒಡಪ ಎಲ್ಲ ಮರ್ತು ಬಿಡತ್ತೇವೆ ನಾವು. ಒಡಪ್ ಅಂದ್ರೆ ಏನನ್ನೋದು ಈಗಿನ ಜನ್ರೇಷನ್ದವ್ರಿಗೆ ಗೊತ್ತಾಗವಲ್ತು. ಸೊ ಇಂಥ ಕಲೆ, ಇಂಥ ಸಾಂಪ್ರದಾಯಿಕ ಕಲೆನ ಯಾರು ಮರಿಬಾರ್ದು, ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು. ಹಳೆ ಕಾಲದ ಏನ್ ಪದ್ಧತಿಗಳು ಸಂಪ್ರದಾಯಗಳು ಅದಾವಲ್ಲ, ಅವು ಒಂದು ಚಂದ ಅಂತ ಹೇಳ್ಬೋದು. ಈಗ ನಾವು ಡೈರೆಕ್ಟ್ ಆಗಿ ಗಂಡನ ಹೆಸರು ಹೇಳಂದಾಗ ಅದನ್ನ ಹೇಳಿದಾಗ ಅದು ಚಂದ ಅನ್ಸಂಗಿಲ್ಲ, ಅದನ್ನ ಒಡಪ್ ಹಚ್ಚಿ ಹೇಳಿದಾಗನ ಅದೆಷ್ಟು ಚಂದ ಇರ್ತೈತಿ ಅದು ನಿಮಗೂ ಗೊತ್ತು. ಬರ್ರಿ ಈಗ ಮೊದಲೇ ಒಡಪ ಹೇಳ್ತೇನೆ ನಾನು, ನಮ್ಮ ಅತ್ತಿ ಹೇಳ್ಕೊಟ್ಟಿರೋ ಒಡಪನ್ನ. ಮೊದಲೇ ಒಡಪ್ ನೋಡ್ರಿ, ಸೀತಾನ ಸೆರಗಿನಲ್ಲಿರುವುದು ಸಾಡಿ ಪಿನ್, ನಮ್ಮವರ ಕೋಟಿನ ಕಿಸೆಯಲ್ಲಿರುವುದು ಫೌಂಟೈನ್ ಪೆನ್. ಹಂಗ ಎರಡನೇ ಒಡಪ ಕೇಳ್ರಿ, ಅತ್ತೆ ಮಾವ ಸತಿಪತಿ, ಸಣ್ಣ ಮೈದ್ನ ಗಣಪತಿ, ದೊಡ್ಡ ನಾದ್ನಿ ಸರಸ್ವತಿ, ಅವರ ನಾವ ಶಿವ ಪಾರ್ವತಿ. ಹಂಗ ಮೂರನೇ ಒಡಪ ಕೇಳ್ರಿ, 6,000 ದಂಡಿ 3,000 ತೊಂಡ್ಲ, ಮುಪ್ಪು ತಪ್ಪೋ ತನಕ ಮುತ್ತೈದೆ ತನ, ಬಸವೇಶ್ವರ ಜಾಗದಲ್ಲಿ ಕಾಣೋ ಕನಸು, ನಮ್ಮ ಕೊರಳಲ್ಲಿರೋ ಮಂಗಳಸೂತ್ರಕ ಜಯವಾಗಲಿ ಅನ್ನೋದು ನಮ್ಮ ಮನಸ್ಸು, ಬೆಳದಿಂಗಳ ಬೆಳಕ ಸಾಬೂನು ಜಳಕ, ನಮಗಿಂತ ಅವರು ತಳಕ, ಲಗ್ನಕ್ಕೆ ಮೊದಲು ಮಾಡುವರು ಯಾದಿ, ಸದಾಶಿವರ ಹೆಸರು ಹೇಳುವೆನು ಬಿಡ್ರಿ ಹಾದಿ, ಮಕ್ಕಳ ಆಟ ಚಂದ, ಮೈಸೂರ ನೋಟ ಚಂದ, ಎಲ್ಲಕ್ಕಿಂತ ಮಿಗಿಲು ಸದಾಶಿವ ಅವರೇ ಚಂದ, ಆಕಾಶದಲ್ಲಿ ಇರುವುದು ಹಾಲಕ್ಕಿ, ಅಂಗಡಿಯಲ್ಲಿ ಇರುವುದು ಏಲಕ್ಕಿ, ಸದಾಶಿವ ಅವರ ಕೈಗೆ ಕೊಡ್ತೇನಿ ಚಹಾ ಅವಲಕ್ಕಿ, ಮಲ್ಲಿಗೆ ಹೂವಿನ ಮಂದಾರ, ಶ್ರೀಗಂಧದ ಬಾಜಿದಾರ, ಕಂಪನಿ ಕಾರ್ಬಾರ್ದಾಗ ಇಂಗ್ಲಿಷ್ ದರ್ಬಾರ್ ನಡೆಸ್ತಾರ ಸದಾಶಿವ ಅವರು, ಹಾವಿಗೆ ಹುತ್ತ ಚಂದ, ಕೊರಳಿಗೆ ಮುತ್ತ ಚಂದ, ಸದಾಶಿವ ಅವರಿಗೆ ನಾನೇ ಚಂದ. ಸ್ನೇಹಿತರೆ, 10 ಒಡಪನ್ನ ನಾನು ನಿಮ್ಮ ಜೋಡಿ ಶೇರ್ ಮಾಡ್ಕೊಂಡೇನಿ. 10 ಒಡಪನು ನಮ್ಮ ಅತ್ತಿ ಹೇಳ್ಕೊಟ್ಟಾರು, ಹಳೇ ಕಾಲದ ಒಡಪುಗಳು. ಅವ್ರ ಹತ್ರ ಇನ್ನೂ ಎಷ್ಟು ಕೇಳಿದ್ರು ಕಮ್ಮಿನ ಅಂತ ಹೇಳ್ಬೋದು, ಒಂದು ದೊಡ್ಡ ಭಂಡಾರನ ಐತೆ ಅವ್ರ ಹತ್ರ ಒಡಪುಗಳದು. ಜಸ್ಟ್ 10 ಶೇರ್ ಮಾಡ್ಕೊಂಡೇನಿ, 10 ಒಡಪುಗಳನ್ನ. ನಿಮ್ಮೆಲ್ರಿಗೂ ಇಷ್ಟ ಆದ್ರೆ ನಾನು ಬರ್ತಾ ಇದೇ ತರ 10 ಒಡಪುಗಳನ್ನ ಅವಾಗವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರ್ತೇನೆ. ನಿಮ್ಗೆ ಇಷ್ಟ ಆಗೈತೆ ಅಂತ ನನಗೆ ಗೊತ್ತಾಗಬೇಕಂದ್ರೆ ನೀವು ಲೈಕ್ ಮಾಡಬೇಕು, ನನ್ನ ಒಡಪುಗಳು ಏನನ್ನಿಸ್ತಂತ ಹೇಳಿ ನೀವು ಕಮೆಂಟ್ಸ್ ಮಾಡಬೇಕು. ಜೊತೆಗೆ ಏನಂದ್ರೆ ನಿಮಗೆ ಗೊತ್ತಿರೋ ಒಡಪನ್ನ ನೀವು ಕಮೆಂಟ್ ಒಳಗೆ ಹಾಕಿದ್ರೆ ನಾನೇನು ಮಾಡ್ತೇನೆ ಅಂದ್ರೆ ನಿಮ್ಮ ಹೆಸರು ಜೋಡಿ ಆ ಒಡಪನ್ನ ಮುಂದಿನ ವಿಡಿಯೋದಾಗ ಶೇರ್ ಮಾಡ್ಕೋತೇನೆ. ಯಾಕಂದ್ರೆ ನಮಗೆ ಗೊತ್ತಿಲ್ಲ ಇರೋ ಎಷ್ಟೋ ಒಡಪುಗಳು ಇನ್ನೂ ಎಷ್ಟೋ ಜನರಿಗೆ ಗೊತ್ತಿರ್ತಾವೆ. ಸೊ ಅದ್ರ ಮೂಲಕ ಎಲ್ರಿಗೂ ನನ್ನ ಒಂದು ಒಡಪಿನ ವಿಡಿಯೋದಲ್ಲಿ ಎಲ್ರಿಗೂ ಗೊತ್ತಾಗ್ತಾವೆ ನಮ್ಮ ಹಳೆಯ ಒಡಪುಗಳು. ಸೊ ಸ್ನೇಹಿತರೆ, ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಸಾಂಪ್ರದಾಯಿಕವಾದ
ಒಡಪುಗಳೆಲ್ಲ ನಿಮ್ಗೆಲ್ಲ ಇಷ್ಟ ಆಗ್ಯಾವ ಅಂತ ಅನ್ಕೋತೇನೆ. ಆದಷ್ಟು ಬೇಗ ಇನ್ನಷ್ಟು ಒಡಪುಗಳನ್ನ ತಗೊಂಡು ನಾನು ಮುಂದಿನ ಸಾರಿ ಬರ್ತೇನೆ. ಮತ್ತೆ ಸಿಗೋಣ್ರಿ ಮತ್ತಷ್ಟು ಹೊಸ ಒಡಪುಗಳ ಜೋಡಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಅದ್ರ ಜೋಡಿ ಏನಪ್ಪ ಅಂದ್ರೆ, ನಿಮ್ಮೆಲ್ರಿಗೂ ನಾನು ಆಲ್ರೆಡಿ ಹೇಳಿದ್ದೀನಿ, ನಿಮ್ಗೆ ಗೊತ್ತಿರುವಂಥ ಒಡಪುಗಳನ್ನ ಕಮೆಂಟ್ಸ್ ಬಾಕ್ಸ್ದಾಗ ತಿಳಿಸ್ರಿ. ಎಲ್ಲ ಒಡಪುಗಳನ್ನು ನಾನು ಒಂದೇ ವಿಡಿಯೋದೊಳಗೆ ಶೇರ್ ಮಾಡ್ಕೋತೇನೆ. ಮತ್ತೆ ಸಿಗೋಣ್ರಿ ಎಲ್ಲರಿಗೂ. ಶರಣ್ ರೀ, ನಮಸ್ಕಾರ ರೀ, ಧನ್ಯವಾದಗಳು ರೀ.